ಈಗ ನಿನ್ನ ಶಕ್ತಿಯನ್ನ ತೆಗಿತೀನಿ. ಒಂಟಿ ಏನಾಯ್ತು, ನೀನ್ ಯಾಕೆ ಅಳ್ತಾ ಇದೀಯಾ? ಸರ್ ಸರ್, ನನ್ನ ಗಿಡಗಳು ಒಮ್ಮೊಮ್ಮೆ ಹಾವಾಗುತ್ತೆ, ಒಮ್ಮೊಮ್ಮೆ ಲಾಲಿಪಾಪ್ ಆಗುತ್ತೆ. ಇದೆಲ್ಲ ಆ ವೀರ ಮಾಡಿರೋದು, ಅವನೇ ಲಾಲಿಪಾಪ್ ಅದೇ ಹಾವುಗಳ ಬೀಜನ ನೆಟ್ಟಿದ್ದಾನೆ. ಜಿಂಟು ಬೇಗ ಎಲ್ಲದನ್ನ ಸರಿ ಮಾಡು ಬೇಗ. ಒಂಟಿ ಹಾವು ಮತ್ತು ಲಾಲಿಪಾಪ್ ನ ಬೀಜಗಳು ಇರೋದಿಲ್ಲ. ಅರೆ, ನಿನ್ ಬೆಳೆ ಚೆನ್ನಾಗೇ ಬೆಳೆದಿದೆಯಲ್ಲ. ಅರೆ ಬಂಟಿ, ಅದು ಹಾವಲ್ಲ, ಹೆದರ್ಬೇಡ ಮಕ್ಕಳೇ. ನಿಮ್ದೆಲ್ಲ ಬೆಳೆಗಳು ಚೆನ್ನಾಗೇ ಬೆಳೆದಿವೆ, ವೆರಿ ಗುಡ್. ಆದ್ರೆ ಈ ಬೆಳೆಗಳನ್ನ ಹಕ್ಕಿಗಳಿಂದ ಕಾಪಾಡಬೇಕಾದ್ರೆ ಎಲ್ರೂ ಈ ಸ್ಕೇರ್ ಕ್ರೋನ ಬಳಸಬೇಕಾಗುತ್ತೆ. ಹೇಗೆ ವೀರ್ ಮತ್ತೆ ಬಂಟಿ ಹಾಕಿದಾರೋ, ಹೋಗಿ ಎಲ್ರೂ ಹೋಗ್ಬಿಟ್ಟು ಈ ಸ್ಕೇರ್ ಕ್ರೋ ಮಾಡ್ಕೊಂಬನ್ನಿ. ಇದರಿಂದ ಹಕ್ಕಿಗಳಿಗೆ ಅನ್ಸುತ್ತೆ ಅಲ್ಲಿ ಮನುಷ್ಯರು ಇದಾರೆ ಅಂತ, ಮತ್ತು ಇದರಿಂದ ಅವುಗಳು ಬೆಳೆಗಳನ್ನ ಹಾಳು ಮಾಡೋದಿಲ್ಲ. ಮತ್ತೆ ಈ ಕಡೆ ತಿರುಗ್ ನೋಡಿದ್ರೆ ನಾನ್ ಸುಮ್ನಿರಲ್ಲ, ಹೇಳಿದೀನಿ ಕಾಂಪಿಟೇಷನ್ ಮುಗಿಯುವವರೆಗೂ ನೀನ್ ಇಲ್ಲಿಗೆ ಬರಬಾರ್ದು. ಹೋಗ್ತೀನಿ ಹೋಗ್ತೀನಿ, ನಾನ್ ನಿನ್ಗೆ ಸಹಾಯ ಮಾಡೋಣ ಅನ್ಕೊಂಡೆ, ಆದ್ರೆ ಈಗ ಬರೋದಿಲ್ಲ. ಬಾಸ್ ಬಾಸ್, ಇಲ್ಲಿ ನೋಡಿ, ನಾನು ವೀರ್ ಗದ್ದೆಯಿಂದ ಈ ಸ್ಕೇರ್ ಕ್ರೋ ತಂದಿದ್ದೀನಿ. ಇವಾಗ ಅವನ ಫಸಲ್ಗಳನ್ನ ಎಲ್ಲಾ ಪಕ್ಷಿಗಳು ತಿನ್ಬಿಡ್ತವೆ. ಟಿಂಬರ್ ಟೂದು ದ್ವೇಷ, ದ ರಿವೆಂಜ್ ಆಫ್ ಟಿಂಬರ್ ಟೂ. ಟಿಂಬರ್ ಟೂ, ಜೀವನದಲ್ಲಿ ದೊಡ್ಡದಾಗಿ ಯೋಚನೆ ಮಾಡು. ನಾನು ಈ ಸ್ಕೇರ್ ಕ್ರೋನ ರೋಬೋಟ್ ಆಗಿ ಬದಲಾಯಿಸ್ಬಿಡ್ತೀನಿ, ಅದ್ರ ಜೊತೆ ಕ್ರೋ ರೋಬೋಟ್ಗಳನ್ನು ಕೂಡ ಕಳಿಸ್ತೇನೆ. ನೀನ್ ಇದನ್ನ ವೀರ್ನ ಹೊಲದಲ್ಲಿ ಹಾಕ್ಬಿಡು ಅಷ್ಟೇ. ವೀರ್ ಬರ್ತಾನೆ, ಮತ್ತೆ ನನ್ನ ಸ್ಕೇರ್ ಕ್ರೋ ರೋಬೋಟ್ ಅನ್ನ ಮಗಸ್ಬಿಡುತ್ತೆ. ಸ್ಕೇರ್ ಕ್ರೋಗಳಿಂದ ಕಾಗೆಗಳು ಹೆದರ್ಕೊಂಡು ಹೋಗ್ಬೇಕು, ಆದ್ರೆ ಇವು ಹೆದರ್ತಾನೆ ಇಲ್ಲ. ಬರ್ಲಿ ಇವತ್ತು ವೀರು, ಇವತ್ತವನ್ನ ಉಳ್ಸಲ್ಲ. ಅಂದ್ರೆ ರೊಬ್ಬೋ ಬಾಯ್? ಪರವಾಗಿಲ್ಲ, ಇವಾಗ ಬರುತ್ತೆ ಮಜಾ. Yeah.
ಈಗ ಹೇಗ ಅನಿಸ್ತಾ ಇದೆ ನಿನ್ಗೆ? ಒಳ್ಳೇದ ಅನಿಸ್ತಾ ಇದೆ ಅಲ್ವಾ ಮಗು? ಭಯ ಭಯ ಆಗ್ತದೆ. ನನ್ನ ಬಿಡ್ಬಿಡು, ನಾನೇನು ತಪ್ಪಾಡಿಲ್ಲ. ಅಯ್ಯೋ ಕ್ರಮಿಸ್ಬಿಡು. ಯಾರು ಈ ರೀತಿಯಾಗಿ ನಡೆಸ್ಕೊಳ್ತೀಯಾ? ಇಲ್ಲ ಇಲ್ಲ, ಕ್ಷಮಿಸು ಕ್ಷಮಿಸು, ಇಡಿಯಲ್ಲ. ಓಕೆನಾ? ಅಯ್ಯೋ, ಚಿಂಟು ನೀನ್ ತುಂಬಾ ಕೆಟ್ಟವನು. ಈ ತರ ಯಾರನ್ನಾದ್ರೂ ಎದುರಿಸ್ತಾರ? ಯಾರ್ ನೀನು ಮತ್ತೆ ಯಾವ ಪ್ಲಾನೆಟ್ ಇಂದ ಬಂದಿದೀಯಾ? ನನ್ನ ಹೆಸರು ಟೋಟು. ನಾನು ಟೋಟಲ್ ಪ್ಲಾನೆಟ್ ನ ಪ್ರಿನ್ಸ್. ಟ್ರೋಸನ್ ನನ್ನ ಬಂದಿ ಮಾಡಿ ಅವನೇ ರಾಜ ಆಗ್ಬೇಕು ಅಂತಿದ್ದಾನೆ. ಅದಕ್ಕೆ ನನ್ನ ಬಾಡಿ ಗಾರ್ಡ್ಸ್ ನನ್ನ ಇಲ್ಲಿ ಬಚ್ಚಿಟ್ಟು ಎಲ್ಲೋ ಹೋಗಿದ್ರು. ಇನ್ ಮುಂದೆ ಅವ್ನು ನಿನ್ನ ಕಾಟ ಕೊಡಲ್ಲ, ಸರಿನಾ? ನಿನಗೆ ಸುಸ್ತಾಗಿದೆ, ಈಗ ಮಲ್ಕೋ, ನಾಳೆ ಬೆಳಗ್ಗೆ ಮಾತಾಡೋಣ. ರೋಬೋ ಬಾಯ್ ಬಂದ್ಬಿಟ್ಟ, ಈಗ ಯಾವ್ದೇ ಅಪಾಯ ಇಲ್ಲ. ನನಗನ್ಸುತ್ತೆ ಈ ಎಲ್ಲಾ ಪ್ರಾಬ್ಲಮ್ಗೆ ಕಾರಣ ರೋಬೋ ಬಾಯ್ನೇ. ಯಾರ್ ಹೊಡೆದ್ರು ಈ ಚಿನ್ನಿ ದಂಡನ? ಯಾರ ಆಡ್ತಾ ಇರೋದು? ಇದು ಯಾವ ಗೇಮು? ಜ್ವಾಲಾಮುಖಿಯಿಂದ ಹೊಗೆ ಬರ್ತಾ ಇದೆ. ಈ ವಾಲ್ಕನೋ ಬ್ಲಾಸ್ಟ್ ಆಗ್ಬಿಟ್ರೆ ಪೂರ್ತಿ ಫುರ್ಸತ್ ಗಂಜ್ ಹೋಗ್ಬಿಡುತ್ತೆ. ನಾನ್ ಈಗ್ಲೇ ಫುರ್ಸತ್ ಗಂಜ್ ನ ಬಿಟ್ಟು ಹೋಗ್ತಾ ಇದ್ದೀನಿ. ಓ ಬಂಟಿ ಅವ್ರ ಅಮ್ಮ, ಬೇಗ ಬಾ ಹೊರಡ್ಬೇಕು. ಅಲ್ ನೋಡಿ, ವಾಲ್ಕೆನೋಗೆ ಯಾರೋ ಗಿಫ್ಟ್ ರ್ಯಾಪ್ ಮಾಡಿದ್ದಾರೆ. ಇದು ಯಾವ ತರ ಜಾದು? ಓಹೋ ಜಿಂಟು, ಏನ್ ಮಾಡ್ದೆ ನೀನು? ನಿನ್ನ ಜಾದುನ ವಾಪಸ್ ತಗೋ, ಬೇಗ. ನೀನ್ ಯಾವತ್ತು ನನ್ನ ಕೆಲ್ಸಕ್ಕೆ ಖುಷಿ ಪಡೋದಿಲ್ಲ. ಎಷ್ಟು ಚೆನ್ನಾಗಿ ಗಿಫ್ಟ್ ರ್ಯಾಪ್ ಮಾಡಿದ್ದೆ. ನಾನು ಈ ಜ್ವಾಲಾಮುಖಿ ಹೇಗೆ ಚಿಮ್ಮುತ್ತಾ ಇದೆ ಅಂತ ನಾನು ಹೋಗಿ ನೋಡ್ಬೇಕು. ಈ ಜಾಗದಲ್ಲಿ ಸಾವಿರಾರು ವರ್ಷಗಳಿಂದ ಎಲ್ಲೂ ಜ್ವಾಲಾಮುಖಿ ಚಿಮ್ಮಿಲ್ಲ. ನಾನು ಈಗಲೇ ಬರ್ತೀನಿ. ವೀರ್ ಹುಷಾರಾಗೆ. ರೋಬೋ ಬಾಯ್ ಸೂಟ್ ಆನ್. ರೋಬೋ ಬಾಯ್ ಸೂಟ್ ಆನ್. X-ray vision on. ತಾತ, ಈ ಜ್ವಾಲಾಮುಖಿಯ ಕೆಳಗಡೆ ಯಾವುದೋ ಯಂತ್ರ ಇದಾಗಿದೆ. ಅದೇನು? ಅದರ ಚಿತ್ರ ನಾನು ಈಗಲೇ ನಿಮಗೆ ಕಳಿಸ್ತೀನಿ ನೋಡಿ. ಆ ವಸ್ತು ಭೂಮಿ ಮೇಲಿರೋ ಟೆಂಪರೇಚರ್ ನ ಜಾಸ್ತಿ ಮಾಡ್ತಾ ಇದೆ. ಇದು ನನ್ಗನ್ಸಿದಂಗೆ ಮ್ಯಾಟ್ ಮ್ಯಾಕ್ಸ್ ಅನ್ಸುತ್ತೆ. ನೀನ್ ಅಲ್ಲಿಂದ ಬೇಗ ಹೊರಗಡೆ ಬಾ. ಅರೆ ಈ ಬಸ್ ಮುಂದಕ್ಕೆ ಹೋಗ್ತಿಲ್ಲ, ಮಕ್ಕಳನ್ನ ಆಚೆ ತೆಗೀರಿ, ಜಲ್ದಿ ಜಲ್ದಿ ಜಲ್ದಿ. ಅಲ್ಲೋಡಿ, ಒಂದ್ ದೊಡ್ಡ ಕಲ್ಲು ಈ ಬಸ್ ಮೇಲೆ ಬೀಳಕ್ ಬರ್ತಾ ಇದೆ. ಓಡಿ ಓಡಿ.